ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾದಿ ಉತ್ಸವ ಮಾನವ ಪಾಂಡವಾಶ್ಚೇವ ಚುಮಕ ಸಂಜಯ ಅಂತ ಒಂದು ಪ್ರಶ್ನೆ ಧೃತರಾಷ್ಟ್ರಮಾಡಿದ್ದೇನೆ. ಇದಕ್ಕೆ ಉತ್ತರವನ್ನು ಕೊಟ್ಟದ್ದು ಶ್ರೀಗೀತೆಯಲ್ಲಿ ಎತ್ತ ಯೋಗೇಶ್ವರ ಕೃಷ್ಣ ಎತ್ತ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿ ಧೂಳಾನಿಂದ ಧರ್ಮ ಅಂತ ಹೇಳಿ ಗೀತೆಯ ಆರಂಭದಲ್ಲಿ ಮಾಡಿದಂತಹ ಪ್ರಶ್ನೆಯಲ್ಲಿ ಗೀತೆಯ ಕೊನೆಯಲ್ಲಿ ಉತ್ತರ ಆರಂಭದಲ್ಲಿ ಮಾಡಿದ ಪ್ರಶ್ನೆ ಏನು ಅಂತಂದು ಧೃತರಾಷ್ಟ್ರ ಎಲ್ಲರೂ ಕೌರವರು ಪಾಂಡವರು ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಸೇರಿದ್ದಾರೆ. ಆ ಕ್ಷೇತ್ರಕ್ಕೆ ಹೋದಗತಿ ಯಾರಿಗೂ ಧರ್ಮ ಬುದ್ಧಿ ಬರಬೇಕು ಹೊರತಾಗಿ ಅಧರ್ಮ ಬುದ್ಧಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲರೂ ಧರ್ಮಯುದ್ಧವನ್ನೇ ಮಾಡಬೇಕು, ಪಾಂಡವರಾಗಲಿ ಕೌರವರಾಗಲಿ. ಧರ್ಮಯುದ್ಧವನ್ನು ಮಾಡುವಾಗ ಒಬ್ಬರನ್ನು ಒಬ್ಬರಿಗೆ ಸೋಲಿಸಿ ಪರಾಜಯ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಈಗ ಒಳ್ಳೆ ನ್ಯಾಯ ಪ್ರಕಾರ ವ್ಯಾಪಾರ ಮಾಡಬೇಕವರಿಗೆ ಹಣ ಬರುವುದಿಲ್ಲ. ಸ್ವಲ್ಪ ತೊಂದರೆ ಮೋಸ ಮಾಡಿ ಯಾರು ವ್ಯಾಪಾರ ಮಾಡ್ತಾರೆ ಅವರಿಗೆ ಹಣ ಸಂಪಾದನೆ ಆಗುವುದು. ಹಾಗೆ ಧರ್ಮಯುದ್ಧವನ್ನು ಮಾಡ್ತಕ್ಕಂಥ ಅವರಿಗೆ ವಿಜಯ ಆಗುವ ಕಷ್ಟ. ಈ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಎಲ್ಲರಿಗೂ ಧರ್ಮಯುದ್ಧ ಮಾಡಬೇಕು ಅಂತ ಬುದ್ಧಿ ಬರ್ತದೆ. ಧರ್ಮಯುದ್ಧದಲ್ಲಿ ಒಬ್ಬರನ್ನು ಒಬ್ಬರಿಗೆ ಜಯಿಸಲಿಕ್ಕೆ ಸಾಧ್ಯವೇ ಇಲ್ಲ. ಕಪಟ ಮಾಡಿಯೇ ಜಯಿಸಲಿಕ್ಕೆ ಹೊರತಾಗಿ ಕಪಟ ಮಾಡುವ ಬುದ್ಧಿ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಧರ್ಮ ಕಪಟ ಮಾಡುವ ಬುದ್ಧಿ ಬರ ಯಾರಿಗಿದೆಯ ಅಂತ ಒಂದು ನನ್ನ ಪ್ರಶ್ನೆ ಬರ್ತಾ ಇದೆ ಅಂತ ಹೇಳಿಲ್ಲ. ಅದರಂತೆ ಅದಕ್ಕೆ ಪರಮಾತ್ಮ ಕೊನೆಗೆ ಏನು ಉತ್ತರ ಕೊಟ್ಟ ಅಂತಂದರೆ ಎತ್ತ ಯೋಗೇಶ್ವರ ಕೃಷ್ಣ ಎತ್ತ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯೋ ಭೂತಿ ಧ್ರುವಾ ನಿತಿರ್ಮತಿ ಮಮ. ಧರ್ಮಯುದ್ಧವನ್ನೇ ಮಾಡಿ ಪಾಂಡವರು ಹೇಗೆ ಜಯಶಾಲಿಗಳಾಗಿದೆ ಅಂತಂದರೆ ಯೋಗೇಶ್ವರನಾದ ಶ್ರೀಕೃಷ್ಣ ಪರಮಾತ್ಮ ಪಾಂಡವರಿಗೆ ಅನುಗ್ರಹ ಮಾಡಿಕೊಂಡಿದ್ದಾನೆ, ಧನುರ್ಧರ ಪಾರ್ಥ ಇದ್ದಾನೆ. ಆ ಎರಡು ಬಲದಿಂದ ಅವರು ಪಾಂಡವರಿಗೆ ಧರ್ಮಯುದ್ಧ ಜಯ